ಭಗವದ್ಗೀತೆ ಚಿಂತನೆಗೆ ಸ್ವಾಗತ. 9ನೇ ಅಧ್ಯಾಯದ 9ನೇ ಶ್ಲೋಕ. ನ ಚ ಪಾಂತಾನಿ ಕರ್ಮಾಣಿ ನಿಮತ್ನಂತಿ ಧನಂಜಯ. ನ ಚ ಮಾಂತಾನಿ ಕರ್ಮಾಣಿ ನಿಮತ್ನಂತಿ ಧನಂಜಯ ಉದಾಸೀನವದಾಸೀನಂ ಆಸಕ್ತಂ ತೈಷು ಕರ್ಮಸು. ಉದಾಸೀನವದಾಸೀನಂ ಆಸಕ್ತಂ ತೇಷು ಕರ್ಮಸು. ಇಲ್ಲಿ ಭಗವಂತ ಡಿಗ್ರಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆತ್ತುತ್ತಾ ಇದ್ದಾನೆ. ಇಲ್ಲಿಂದ ಜ್ಞಾನವನ್ನು ಕೊಡ್ತಾ ಹೋಗ್ತಾನೆ. ಕರ್ಮದ ಕರ್ಮ ರಹಸ್ಯವನ್ನೆಲ್ಲ ತಿಳಿಸಾಗಿದೆ, ಈಗ ಜ್ಞಾನವನ್ನು. ಧನಂಜಯ ಅರ್ಜುನ, ತೇಷು ಕರ್ಮಸು ಆಸಕ್ತಂ ಚ ಉದಾಸೀನವತ. ಈ ಕರ್ಮಗಳಲ್ಲಿ ಆಸಕ್ತಿ ಇಲ್ಲದವನು ಮತ್ತು ಉದಾಸೀನವತು, ಉದಾಸೀನ ಅಂದರೆ ಉದಾಸೀನ ಉಪಾಧಿಯಲ್ಲಿ ಇರುವ ಆಸೀನಂ ನನ್ನನ್ನು ಮಾಂ ನನ್ನನ್ನು ತಾನಿ ಕರ್ಮಾಣಿ ನಿಬದ್ಧಂತಿ. ಕರ್ಮಗಳು ಬಂಧಿಸುವುದಿಲ್ಲ. ಕರ್ಮದಲ್ಲಿ ಆಸಕ್ತಿ ಇಲ್ಲದಿರುವ ಉದಾಸೀನ ಉಪಾಧಿಯಲ್ಲಿರುವ ಪರಮಾತ್ಮನನ್ನು ಕರ್ಮಗಳು ಬಂಧಿಸುವುದಿಲ್ಲ. ಕರ್ಮ ಯಾರನ್ನು ಬಂಧಿಸುತ್ತೆ? ಜೀವ. ಜೀವಿ ಯಾರು? ಮನಸ್ಸಿನಿಂದ ಆತ್ಮದಿಂದ ಪ್ರತಿಬಿಂಬಿತವಾಗಿರೋ ಮನಸ್ಸು ಪಾಪಪುಣ್ಯಗಳನ್ನು ಮಾಡುತ್ತೆ. ಕರ್ತೃತ್ವ ಭಕ್ತೃತ್ವದಿಂದ ಪಾಪಪುಣ್ಯವನ್ನು ಮಾಡುತ್ತದೆ. ಆದರೂ ಮನಸ್ಸು ಆತ್ಮನನ್ನು ಬಿಟ್ಟಿರುವುದಕ್ಕೆ ಸ್ವತಂತ್ರವಿಲ್ಲ, ಅದು ಅಸ್ವತಂತ್ರ. ಹಾಗಾಗಿ ಅದನ್ನು ಜೀವಿ ಅಂತ ಕರೀತೀವಿ. ಆಧ್ಯಾತ್ಮಿಕದಲ್ಲಿ ಅದು ಜೀವಿ. ಆತ್ಮ ಪ್ಯೂರ್ ಕಾನ್ಷಿಯಸ್ನೆಸ್, ಆತ್ಮನ ಸಾನ್ನಿಧ್ಯದಲ್ಲೇ ಜರುಗುವುದು. ಆದರೆ ಆತ್ಮನಿಗೆ ಇಲ್ಲಿ ಹೇಳ್ತಿದ್ದಾನೆ, ಆತ್ಮನೇ ನನಗೆ ಉದಾಸೀನವತು, ಉದಾಸೀನನೂ ಆಸಕ್ತನೂ ಆಗಿದ್ದೇನೆ ಕರ್ಮಗಳಲ್ಲಿ. ಈಗ ನಾನು ಪಾಪ ಪುಣ್ಯ ಮಾಡಿದೆ, ನನ್ನ ಮನಸ್ಸಿಗೆ ಪಾಪ ಪುಣ್ಯ ಅಂತಂದರೆ ಪಾಪ ಪುಣ್ಯ ಮನಸ್ಸು ಅವಲಂಬಿಸಿರುವುದು ಆತ್ಮನನ್ನು, ಅದು ಜೀವಿ. ಹಾಗಾಗಿ ಪ್ಯೂರಿಫೈಡ್ ಆದಾಗ ಮೈಂಡ್ ಇಟ್ ಲೂಸಸ್ ಇಟ್ಸ್ ಎಂಟಿಟಿ, ತನ್ನ ಅಸ್ತಿತ್ವವನ್ನು ಕಳೆದುಕೊಂಡಾಗ ಆಗ ಆತ್ಮ ಸಾಕ್ಷಾತ್ಕಾರ, ಅವನು ಜ್ಞಾನಿ, ಅಲ್ಲಿ ಅವನಿರುವುದಿಲ್ಲ. ಪುಟ್ಟ ಮಕ್ಕಳಿಗೆ ಜೀವಭಾವ ಇರುವುದಿಲ್ಲ. ತಂದೆ ತಾಯಿನ ಓದಿಬೋದು, ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ಬೋದು. ತಂದೆ ತಾಯಿ ತಂದೆ ಹೋಗೋದಕ್ಕೆ ಮಕ್ಕಳು ಓದಿದ್ರು ಕಾಮನ್, ಅವಕ್ಕೆ ಪಾಪ ಇಲ್ಲ. ಯಾಕೆ? ಮನಸ್ಸು ಬೆಳೆದಿಲ್ಲ, ಪಕ್ವವಾಗಿಲ್ಲ. ಅಲ್ಲಿ ಕರ್ತೃತ್ವ ಭಕ್ತೃತ್ವ ಇರುವುದಿಲ್ಲ. ಮಕ್ಕಳಿಗೆ ಕರ್ತೃತ್ವ ಭಕ್ತೃತ್ವ ಇರುವುದಿಲ್ಲ. ಮನಸ್ಸು ಈಗ ಸೂರ್ಯನ ಬೆಳಕಿನಲ್ಲಿ ಯುದ್ಧಗಳಾಗ್ಬೋದು, ಹೋಮಹವನಗಳಾಗ್ಬೋದು, ಅಥವಾ ಚಿತೆ ಸುಡಬಹುದು. ಸೂರ್ಯನ ಬೆಳಕಿಗೆ ಸಂಬಂಧವಿಲ್ಲ. ಆಕಾಶದಲ್ಲಿ ಏನೇ ಕಾರ್ಯಗಳು ನಡೆದರೂ, ಒಳ್ಳೆಯದು ಕೆಟ್ಟದು, ಆಕಾಶಕ್ಕೆ ಸಂಬಂಧವಿಲ್ಲ ಸೂರ್ಯನ ಬೆಳಕಿನಲ್ಲಿ. ಹಾಗಾಗಿ ಇಲ್ಲಿ ಆತ್ಮನ ಸಾನ್ನಿಧ್ಯದಲ್ಲಿ, ಪ್ರತಿಯೊಬ್ಬನ ಆತ್ಮನ ಸಾನ್ನಿಧ್ಯದಲ್ಲಿ ಏನೇ ಪಾಪ ಕರ್ಮ ಪುಣ್ಯಕರ್ಮ ನಡೆದರೆ ಆತ್ಮನಿಗೆ ಸಂಬಂಧವಿಲ್ಲ, ಇದು ಜೀವಿಗೆ ಸಂಬಂಧ. ಜೀವಿ ಹಿ ಕೆನಾಟ್ ಡಿಟ್ಯಾಚ್ ಫ್ರಮ್ ದಿ ಸ್ಟೇಟ್ ಆಫ್ ಆತ್ಮನ್. ಆತ್ಮನ ಸಾನ್ನಿಧ್ಯದಿಂದ ಅದೊಂದು ಇರುವ ಒಂದು ಮಾಯಾ ಸ್ಪಂದನ ಪ್ರಕೃತಿಗೆ. ಅದನ್ನು ಮಿತ್, ಮಾಯೆ ಮಿತ್ ಅಂತ, ಮಿಥ್ಯಾ. ಯಾವುದು ಸತ್ಯವಲ್ಲವೋ ಅದು ಮಿಥ್ಯ. ಹಾಗಾಗಿ ಸಂಸಾರಕ್ಕೊಳಗಾಗುವುದು ಜೀವಿ. ಅದರಂತೆ ಈ ಪಾಪ ಪುಣ್ಯದಂತೆ ಅವನಿಗೆ ಇನ್ನೊಂದು ಜನ್ಮ. ಪರಮಾತ್ಮನ ಮಾಯಾಶಕ್ತಿಯನ್ನು ಆಧಾರವಾಗಿಟ್ಟುಕೊಂಡು ಜೀವಿ ರಾಶಿಗಳನ್ನು ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿ ಬಂಧನಕ್ಕೊಳಗಾಗುವುದಿಲ್ಲ ಭಗವಂತ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ರಾಗದ್ವೇಷಗಳಿಲ್ಲ. ಶೋನಿಶ್ಚ ಜ್ಞಾನಿಗೆ ಇರುವುದಿಲ್ಲ. ಜ್ಞಾನಿಯೇ ಶೋನಿಶ್ಚಯ ಯಶಪಾಕೇಶ ಪಂಡಿತ ಸಮದರ್ಶನ. ಅವನಿಗೆ ನಾಯಿಯೂ ಒಂದೇ, ಜ್ಞಾನಿಯೂ ಒಂದೇ, ಭಗವಂತನೂ ಒಂದೇ. ಯಾಕೆ ಅಂತಂದರೆ ಅವನಿಗೆ ಹಿ ಡೋಂಟ್ ಡಿಸ್ಕ್ರಿಮಿನೇಟ್ ಅವನು ಇವನು ಇಲ್ಲ. ಯಾಕೆಂದರೆ ಪರಿಪಕ್ವವಾದ ಹುರಿಯ ಅವನು. ಹಾಗಾಗಿ ಸೃಷ್ಟಿ ಸ್ಥಿತಿಗಳಿಗೆ ಲಯಗಳಿಗೆ ಈಗ ಈ ಕರೆಂಟ್ ಇದೆ. ಕರೆಂಟಿನಲ್ಲಿ ಸಾನ್ನಿಧ್ಯದಲ್ಲಿ ಮೋಟ್ರ್ ಹೊಡೆದ್ರೆ ಮೋಟ್ರ್ ಸವಿಯುತ್ತೆ.
ಅಥವಾ ಮೋಟ್ರು, ಅದು ಫ್ರಿಜ್ ಆಗಿರಬಹುದು ಅಥವಾ ಹೀಟರ್ ಆಗಿರ್ಬೋದು, ಕರೆಂಟ್ಗೆ ಸಂಬಂಧ ಇಲ್ಲ. ದಿ ಕರೆಂಟ್ ಈಸ್ ನಥಿಂಗ್ ಟು ಡೂ ವಿತ್ ದ ಇನ್ಸ್ಟ್ರೂಮೆಂಟ್. ಆದರೆ ಅದರ ಸಾನ್ನಿ ಕರೆಂಟ್ ಇಲ್ಲದಾಗ ಬೆರಡು ಓಡಲ್ಲ, ಹಾಗೆ ಹಾಕ್ತಾರೆ. ಈಗ ಟ್ರೈನ್ ಓಡುತ್ತೆ, ಟ್ರೈನಲ್ಲಿ ಸ್ಟೀಮ್ ಇಂಜಿನ್ ಇದೆ, ಅದಕ್ಕೆ ಪೆಟ್ರೋಲೋ ಡೀಸೆಲ್ಲೋ ಅಥವಾ ಸ್ಟೀಮೋ, ಅದಕ್ಕೆ ಯಾರು ಕೂತಿದ್ದಾರೆ ಸಂಬಂಧ ಇಲ್ಲ. ಹಾಗೆ ಅದು ಒಂದು ವೇಳೆ ಸಕಾಲಕ್ಕೆ ಬಂತು, ಅದಕ್ಕೆ ಸಂಬಂಧ ಇಲ್ಲ, ಸ್ಟೀಮಿಗೆ ಅಥವಾ ಇದಕ್ಕೆ ಇಂಜಿನ್ಗೆ. ಹೀಗೆ ಹಾಗೆ ಅರ್ಥವಿದಕ್ಕೋಸ್ಕರ ಹೇಳಲಾಗಿದೆ. ಕ್ರಿಯಾಶಕ್ತಿಯ ಮೂಲ ಸ್ವರೂಪ ಪರಮಾತ್ಮ ಇದ್ದಾನೆ ನಿಜ, ಮನಸ್ಸು ಬುದ್ಧಿಯನ್ನು ಪ್ರಚೋದಿಸುವನು ಅವನೇ ಆಗಿದ್ದಾನೆ. ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಸಾಧನೆಗಾಗಿ ನಾವು ಬ್ರಹ್ಮೋಪದೇಶದ ಮಂತ್ರ, ಗಾಯತ್ರಿ ಮಂತ್ರ, ಬ್ರಹ್ಮದ ಉಪದೇಶ, ಬ್ರಹ್ಮ ಪ್ರಿಮೋರ್ಡಿಯಲ್ ಕಾನ್ಷಿಯಸ್ನೆಸ್ ಬ್ರಹ್ಮ, ಧೀಮಹಿ ಜ್ಞಾನವನ್ನು ಕೊಡು, ಧಿಯೋ ಯೋನ ಪ್ರಚೋದಯಾತ್ ನನ್ನಲ್ಲಿ ಅಜ್ಞಾನ ಮೂಡಲಿ. ಅದು ಓಜಸ್ಸಿನ ತೇಜಸ್ಸಿನ ಬ್ರಹ್ಮವರ್ಚಸ್ಸು 24 ಬೀಜಾಕ್ಷರದ ಮಂತ್ರ. ಅದು ಮಾಡ್ತಾ 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 ಇನ್ಫೋಲ್ಡ್ ಆಗುತ್ತೆ, ಮನಸ್ಸು ತನ್ನ ವಿಕಾರಗಳನ್ನು ಕಳೆದುಕೊಂಡು ಪರಿಶುದ್ಧವಾಗುತ್ತೆ. ಹೀಗೆ ಇಲ್ಲಿ ಅಧಿಷ್ಠಾನ ದೇವತೆ, ಅಧಿಷ್ಠಾನ ಎಲ್ಲರ ಆತ್ಮವನ್ನು ಬೆಳಗುವುದು, ಜೀವ ಜಗತ್ತನ್ನು ಬೆಳಗುತ್ತಿರುವುದು ಆತ್ಮನೇ, ಆದರೂ ಸೂರ್ಯನ ಬೆಳಗುತ್ತಿರುವುದು ಆ ಪರಮಾತ್ಮನೇ. ಹಾಗಾಗಿ ಸೂರ್ಯನ ಎಕ್ಸಾಂಪಲ್ ಕೊಟ್ಟಾಗಿದೆ. ಆತ್ಮ ಪ್ರತಿಯೊಬ್ಬರ ಅಂತರ್ಯಾಮಿಯಾಗಿದ್ದಾನೆ, ಸಕಲ ಜೀವ ಚರಾಚರ ಅಂತರ್ಯಾಮಿ. ಹಾಗಾಗಿ ಎಲ್ಲರ ಆತ್ಮಕ್ಕೆ ನಾವು ಮಾಡುವ ಪಾಪಕರ್ಮವೂ ಇಲ್ಲ. ಯಾರಿಗೆ ಬೇಕೆಂದು? ಮನಸ್ಸು. ಮನಸ್ಸು ಆತ್ಮನಿಂದ ಪ್ರತಿಬಿಂಬಿತವಾಗಿರೋ ಒಂದು ಮಿಥ್ಯಾಸ್ವರೂಪದ ಒಂದು ಫ್ಯಾಕಲ್ಟಿ, ಪರಿಶುದ್ಧವಾಗುವುದು ಪಾಪ ಮಾಡುವುದು ಅದು. ಹಾಗಾಗಿ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ, ಹೇ ಧನಂಜಯ, ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ, ನನಗೆ ಯಾವ ಇದಿಲ್ಲ. ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು, ಈ ಉತ್ಪತ್ತಿ ಸ್ಥಿತಿ ಲಯಗಳಲ್ಲಿ ನಾನು ಉದಾಸೀನ ಆಸಕ್ತನಾಗಿದ್ದೇನೆ. ಭಗವಂತನಿಗೆ ಈ ಉತ್ಪತ್ತಿ ಸ್ಥಿತಿ ಲಯ ಪ್ರಕೃತಿಗೆ ಅನುಗುಣವಾಗಿ ಕರ್ಮ ಜರುಗುತ್ತೆ. ಈಗ ಮೇಲಕ್ಕೆ ಕಲ್ಲೆಸ್ತರೆ ಪ್ರಕೃತಿಗೆ ಅನುಗುಣವಾಗಿ ಕೆಳಗೆ ಬರುತ್ತೆ, ಹಾಗೆ ನಾವು ಮಾಡುವ ಪಾಪ ಪುಣ್ಯ ಕರ್ಮಗಳು ನಮ್ಮನ್ನು ಹಿಂಬಾಲಿಸುತ್ತವೆ ಪ್ರಕೃತಿ. ಅದನ್ನು ಸಾಂಖ್ಯಾಯೋಗದಲ್ಲಿ ತುಂಬ ವಿವರವಾಗಿ ಹೇಳ್ಕೊಂಡು ಹೋಗ್ತಾರೆ ಸಾಂಖ್ಯಾಯೋಗದ ಮಹರ್ಷಿ. ಹಾಗಾಗಿ ಕಪಿಲ ಮಹರ್ಷಿಗಳು ಅವರು ತುಂಬ ದೀರ್ಘವಾಗಿ ಅದನ್ನು ವಿಷಯಗಳು ಹೇಳಿದ್ದಾರೆ. ಎರಡನೇ ಅಧ್ಯಾಯದಲ್ಲೂ ಇದನ್ನೇ ಇದೆ ವಿಷಯನ ತುಂಬ ದೀರ್ಘವಾಗಿ ಹೇಳಲಾಗಿದೆ. ಮುಂದೆ ಯಾವ ರೀತಿ ಭಗವಂತನ ಅಸ್ತಿತ್ವ ಸೇರುವಿಕೆ, ಯಾವ ರೀತಿ ಸಾಧನೆಯಲ್ಲಿ ಹೋಗಬೇಕು ಎನ್ನುವುದು ಅತ್ಯದ್ಭುತವಾಗಿ ವರ್ಣಿಸಲಾಗುತ್ತದೆ. ಇದು ಇಂದಿನ ಚಿಂತನೆ. ನಮಸ್ಕಾರಗಳು.